ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಡೈಲಿ ವ್ಲಾಗ್ ಬೆಳಿಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಸೊ ಬೆಳಗ್ಗೆ ಸಮನ್ ಯೂಟ್ ಐಕೊಂಡು ಕ್ಲಾಸ್ಗೆ ಹೋಗಿದ್ದ, 7:30 ಅವ್ನು ವಾಪಸ್ ಕರ್ಕೊಂಬರ್ಬೇಕು. ಕರ್ಕೊಂಬರೋದ್ರ ಜೊತೆಲಿ ನಾನು ಹೋಗ್ತಿದ್ದೆ, ಸ್ವಲ್ಪ ತರಕಾರಿ ಹಣ್ಣು ಎಲ್ಲ ಬೇಕಿತ್ತು, ಹಾಗಾಗಿ ತೊಗೊಂಬರೋಣ ಅಂದ್ಬಿಟ್ಟು ಹಸ್ಬೆಂಡ್ ಜೊತೆ ನಾನು ಹೋಗ್ತಿದ್ದೆ. ಇಲ್ಲಾಂದರೆ ನಾನೇನು ಹೋಗಲ್ಲ ಕ್ಲಾಸ್ ಹತ್ರ ಕರ್ಕೊಂಬರೋಕ್ಕೆ. ಕರ್ಕೊಂಬರೋದು, ಕರ್ಕೊಂಡು ಹೋಗ್ಬಿಡೋದು, ಎರಡೂ ಯಜಮಾನ್ರ ಕೆಲಸನೇ. ಸೊ ಇವತ್ತು ನಾನು ಹೆಂಗಿರು ತರಕಾರಿ ಅಂಗಡಿಗೆ ಹೋಗಬೇಕಿತ್ತಲ್ಲ ಅಂಥೇಳಿ ಜೊತೆಲಿ ನಾನು ಹೊರಟೆ. ಅವ್ನಿಗೆ ಒಂಥರ ಖುಷಿ ನಾನು ಬಂದಿದ್ದೀನಿ ಅಂದರೆ, ಅಂದರೆ ಅಮ್ಮ ಬಂದುಬಿಟ್ಟೈತಲ್ಲ ಇವತ್ತು ಅಂತ ಅವ್ನಿಗೆ ಆಶ್ಚರ್ಯ ಬೇರೆ. ಏನಮ್ಮ ನೀನು ಬಂದುಬಿಟ್ಟಿದ್ಯಾ ಅಂತ ಅಲ್ಲೇ ಶುರು ಮಾಡ್ಬಿಟ್ಟ. ಸೊ ನಮ್ಮ ನೋಡಿದ ತಕ್ಷಣ ಓಡ್ಕೊಂಡು ಬಂದ. ಅನ್ನ ಬೆಳಗ್ಗೆ ನೋಡೋದು, ಆ ಜೋಶಲ್ಲಿ ನೋಡೋದೇ ಒಂಥರ ಖುಷಿ. ಯಾಕಂದರೆ ಬೆಳಗ್ಗೆನೇ ಕ್ಲಾಸ್ಗೆ ಹೋಗಿರ್ತಾನೆ, 5:30 ಎದ್ದು ರೆಡಿಯಾಗಿ ಕ್ಲಾಸ್ಗೆ ಹೋಗಿರ್ತಾನೆ. ಬಟ್ ಆ ಜೋಶಲ್ಲೇ ಬರ್ತಾನೆ, ಆ ಜೋಶಲ್ಲೇ ಇರ್ತಾನೆ. ಸ್ವಲ್ಪನೂ ಟಯರ್ಡ್ ಅಂತ ಅನ್ಸೋದಿಲ್ಲ, ಮಕ್ಕಳೇ ಹಾಗೆ ಅನಿಸುತ್ತೆ. ಸೊ ನೋಡಿ ಇವಾಗ ಓಡ್ಕೊಂಡು ಬರ್ತಿದ್ದಾನೆ, ಗಾರ್ಡ್ ಕೂಡ ತೆಗ್ದಿಲ್ಲ, ನಾವು ಬಂದ್ವಿ ಅಂತ ಹಾಗೆ ಬಂದುಬಿಟ್ಟ. ಸೊ ಅವನ್ನ ಕರ್ಕೊಂಡು ಅದಮ್ಮ ತರಕಾರಿ ಅಂಗಡಿಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಹೋಗಬೇಕಿತ್ತು. ಅಲ್ಲೇ ಪಕ್ಕದಲ್ಲೇ ತರಕಾರಿ ಅಂಗಡಿ ಕೂಡ ಇರೋದು, ಹೆಂಗಿರು ಬರ್ತಾಯಿದ್ರಲ್ಲ ಜೊತೆಲಿ ಅಂದ್ಬಿಟ್ಟು ನಾನು ಬಂದಿದ್ದೆ ಅಷ್ಟೇ. ಇನ್ನು ಅವ್ನು ಬಂದಮೇಲೆ ಗಾರ್ಡ್ ಎಲ್ಲ ಹಾಕ್ಕೊಂಡು ಹಂಗೆ ಸೇಫ್ಟಿ ಗಾರ್ಡ್ ಏನಿತ್ತು ಅದನ್ನು ಹಾಗೆ ಹಾಕೋಬಂದಿದ್ದ, ತೆಗೆದು ಗಾಡಿಯಲ್ಲಿ ಕೂರಿಸ್ಕೊಂಡು ಆಮೇಲೆ ತರಕಾರಿ ಅಂಗಡಿಗೆ ಹೋದ್ವಿ. ಸ್ವಲ್ಪ ತರಕಾರಿ, ಟೊಮೊಟೊ, ಈರುಳ್ಳಿ, ತರಕಾರಿಗಳು ತತ್ತೆಲ್ಲ ಬೇಕಿತ್ತು. ಇನ್ನೂ ತರಕಾರಿ ಅಂಗಡಿಯಲ್ಲಿ ಅವಾಗ ತಾನೇ ಇಳಿಸ್ತಾ ಇದ್ರು ಎಲ್ಲ ಐಟಮ್ಸ್ಗಳನ್ನೂ, ಎಲ್ಲ ಚೀಲದಲ್ಲೇ ಇತ್ತು, ಹಂಗಾಗಿ ಎಲ್ಲ ತೆಗೆದು ತೆಗೆದು ತೊಗೋಬೇಕಿತ್ತು. ಸೊ ಮನೆಗೆ ಬಂದು ಇನ್ನು ಟಿಫನ್ನು, ಅಡುಗೆ ಕೆಲಸ ಶುರು ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಏನೇನು ತಂದಿದ್ದೀವಿ ಅದನ್ನೆಲ್ಲ ಅದರ ಜಾಗಕ್ಕೆ ಸೇರಿಸ್ಬೇಕಲ್ಲ, ಸೊಪ್ಪು, ತರಕಾರಿಗಳು ಎಲ್ಲನ ಅದರ ಜಾಗಕ್ಕೆ ಸೇರಿಸ್ಬೇಕು. ಹಾಗಾಗಿ ಫಸ್ಟಿಗೆ ಹಳೆ ದ್ರಾಕ್ಷಿ ಇತ್ತು, ಇದು ಏನಂತಾರೆ ಇದಕ್ಕೆ ಕಪ್ಪು ದ್ರಾಕ್ಷಿ ಇರುತ್ತಲ್ಲ ಅದಿತ್ತು. ಸೊ ಅದನ್ನು ಒಂದು ಬಟ್ಟಲಲ್ಲಿ ಹಾಕ್ಬಿಟ್ಟು ಎತ್ತಿಟ್ಟಿದೆ, ಸ್ವಲ್ಪ ಒಂದು ಕೊನೆಯಲ್ಲಿ ಒಂದು 5-6 ಓದಂಗೆ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು, ಒಂದು ಬಟ್ಟಲಲ್ಲಿ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೆ. ಏನೋ ಅವಾಗ ತಂದಿದ್ದ ಹಣ್ಣುಗಳನ್ನೆಲ್ಲ ಒಂದು ಇದರಲ್ಲಿ ವಾಟರ್ಮೆಲನ್ನು ಮತ್ತು ದ್ರಾಕ್ಷಿ ತಂದಿದ್ದು. ಸೊ ವಾಟರ್ಮೆಲನ್ ಏನು ಸಪ್ರೇಟಾಗಿ ಇಡ್ಬೋದು, ದ್ರಾಕ್ಷಿ ಮಾತ್ರ ಅದೊಂದು ಬೇರೆ ಇಟ್ಟು, ಅದರಲ್ಲಿ ಒಂದೊಂದು ಹೋಗಿರೋ ಹಣ್ಣು ಇರ್ತಿತ್ತು, ಅದನ್ನು ನಮ್ಮಲ್ಲಿ ನೋಡ್ಬಿಟ್ಟು ತೆಗಿಯೋಣ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡಿ ಒಟ್ಟು ಇಡ್ತಾ ಇದ್ದೀನಿ. ಯಾಕೆಂದರೆ ಅಲ್ಲೇ ಅಡುಗೆ ಮಾಡಬೇಕು, ಅಲ್ಲೇ ಪಾತ್ರೆ ತೊಳಿಬೇಕು, ಅಲ್ಲೇ ತರಕಾರಿ ಕಟ್ ಮಾಡ್ಕೋಬೇಕು. ಸೊ ಅಲ್ಲೇ ತರಕಾರಿನೂ ತಂದು ಇಟ್ಬಿಟ್ರೆ ನನಗೆ ಬೇರೆ ಕೆಲಸಕ್ಕೆ ಅಲ್ಲಿ ಕೈಕಾಲು ಆಡ್ಸೋಕ್ಕೆ ಜಾಗ ಇರಲ್ಲ, ಹಂಗಾಗ್ಬಿಡುತ್ತೆ. ಹಂಗಾಗಿ ಅದರ ಜಾಗಕ್ಕೆ ಸೇರಿಸಿ ಅದಾದಮೇಲೆ ಬ್ರೇಕ್ಫಾಸ್ಟ್ ಬಿಟ್ಟು ಮತ್ತು ಅಡುಗೆ. ಅಡುಗೆ ಏನು ಮಾಡ್ತಿದ್ದೀನಿ ಅಂದರೆ ಮೀನು ಸಾರು ಮಾಡ್ತಿದ್ದೀನಿ. ಏನು ಬೆಳಬೆಳಗ್ಗೆ ಮೀನು ಸಾರು ಅಂದರೆ ಹಿಂದಿನ ದಿನ ಮೀನು ತಂದಿದ್ದು ಫಿಶ್ ಫ್ರೈಗೆ, ಅದರಲ್ಲಿ ತಲೆ ಮತ್ತು ಸ್ವಲ್ಪ ಪೀಸ್ಗಳನ್ನ ಹಾಗೆ ಎತ್ತಿಟ್ಟಿದೆ. ಯಾಕೆಂದರೆ ಜಾಸ್ತಿ ಇತ್ತು ಕ್ವಾಂಟಿಟಿ, ಅದಕ್ಕೆ ಸ್ವಲ್ಪ ಎತ್ತಿಟ್ಟು ಸ್ವಲ್ಪ ಮಾತ್ರ ತವ ಫ್ರೈ ಮಾಡಿದ್ದು. ಇನ್ನು ಸ್ವಲ್ಪ ಎತ್ತಿಟ್ಟಿದ್ನಲ್ಲ ಅದನ್ನು ಮೀನು ಸಾರು ಮಾಡೋಣ ಅಂತೇಳಿ. ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ ಮೀನು ಸಾರನ್ನ, ಬಟ್ ತುಂಬ ರುಚಿಯಾಗಿರುತ್ತೆ. ಹುಣಸೆಹಣ್ಣು, ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಬೇಯಿಸಿರೋ ಟೊಮೊಟೊ, ಟೊಮೊಟೊನ ಹಸಿ ಟೊಮೊಟೊ ಹಾಕಿ ನಾನು ಯಾವತ್ತೂ ಮೀನು ಸಾರು ಮಾಡೋಲ್ಲ. ಬೇಯಿಸಿರೋ ಟೊಮೊಟೊ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ. ಸೊ ಒಂದು 4-5 ಬೇಯಿಸಿರೋ ಟೊಮೊಟೊ, ಸೊ ಒಂದು ಸ್ಪೂನ್ ಉರುಗಡಲೆ, ಮತ್ತು ಸಾಂಬಾರ್ ಪುಡಿ. ನೀವು ಯಾವುದು ಬೇಳೆ ಸಾರು ಪುಡಿ ಯೂಸ್ ಮಾಡ್ತೀರ ಅದು. ನಾನು ಶುಂಠಿ, ಚಕ್ಕೆ, ಲವಂಗ ಅದೆಲ್ಲ ಏನು ಯೂಸ್ ಮಾಡೋಲ್ಲ. ಫಸ್ಟಿಗೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಅದನ್ನು ರುಬ್ಕೊಂಬಿಟ್ಟಿದ್ದೀನಿ, ಹುಣಸೆಹಣ್ಣು ಅದನ್ನು. ಈಗ ಅದಕ್ಕೆ ಸಾಂಬಾರ್ ಪುಡಿ ಮತ್ತು ಬೇಯಿಸಿರೋ ಟೊಮೊಟೊ ಅದನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟೇ ಟೊಮೊಟೊ ಹಾಕೋಬಿಟ್ರೆ ಅದು ನುಣ್ಣಗಾಗಲ್ಲ ಅಂತ, ಮತ್ತು ಕಾಯನ್ನ ಚೆನ್ನಾಗಿ ಸಮಿಸಬೇಕು. ಅಂದರೆ ಏನಂತಾರಪ್ಪ, ನುಣ್ಣಗಾಗಬೇಕು, ಫುಲ್ ನೈಸ್ಗಾಗಬೇಕು, ತರಿ ತರಿ ಇರಬಾರ್ದು, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಅದಕ್ಕೆ ಟೊಮೊಟೊ ಮತ್ತು ಸಾಂಬಾರ್ ಪುಡಿ ಸೇರಿಸಿ ಈರುಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಎಣ್ಣೆ ಬಿಟ್ಟು ಒಗ್ಗರಣೆಗೆ ಹಾಕಿ ಮಸಾಲೆ ಊದಿ ತೆಳುವು ಮಾಡ್ಕೊಂಡು ಕುದಿಸೋದು. ಚೆನ್ನಾಗಿ ಕುದ್ಮೇಲೆ ಮೀನು ಹಾಕೋದು. ಇಷ್ಟೇ ಸಿ, ಎಷ್ಟು ಈಸಿ ಅಲ್ಲ ಮೀನು ಸಾರು ಮಾಡೋದು. ಸೇಮ್ ಟೊಮೊಟೊ ಸಾರು ಮಾಡೋ ಥರನೇ, ಬಟ್ ಮೀನು ಹಾಕೋದು, ಹುಳಿ ಅಂಶ ಜಾಸ್ತಿ ಇರಬೇಕು. ಒಂದು 4-5 ಟೊಮೊಟೊ, ಒಂದು ದಪ್ಪ ಈರುಳ್ಳಿ ಗಾತ್ರದಷ್ಟು ಹುಣಸೆಹಣ್ಣು ಅದಷ್ಟು ಹಾಕೋಬೇಕು. ಆ್ಯಂಡ್ ಮೀನು ಸಾರು ಮಾಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಬೇಡಿ, ಜಜ್ಬಿಟ್ಟು ಹಾಕಿ ಅದೊಂಥರ ರುಚಿ ಕೊಡುತ್ತೆ. ಸೊ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಏನು ರುಬ್ಬಿದ್ವಿ ಮಸಾಲ ಅದನ್ನು ಹಾಕಿದ್ದೀನಿ. ಇದರ ಶುಂಠಿ, ಚಕ್ಕೆ, ಲವಂಗ ಏನೋ ಹಾಕ್ತಿರೋದ್ರಿಂದ ಏನು ಅಷ್ಟು ನಿಮಗೆ ಹೆವಿ ಮಸಾಲ ಅನ್ಸಲ್ಲ, ತುಂಬ ಪ್ಲೇನ್ ಆಗಿರುತ್ತೆ ಬಟ್ ತುಂಬ ರುಚಿಯಾಗಿರುತ್ತೆ. ಸೊ ಇಲ್ಲಿ ಸಾಂಬಾರು ಕೂಡ ರೆಡಿ ಮಾಡಿದೆ ಒಂದು ಕಡೆ. ಅಂದರೆ ಬಾಕ್ಸಿಗೆ ಅದೊಂದು ಟಿಫನೇ ಬೀಟ್ರೋಟ್ ಗೊಜ್ಜು ಮಾಡ್ತಾಯಿದೆ, ಅದನ್ನು ತೊಗೊಂಡು ಹೋಗ್ತಾಯಿದ್ರು. ನಾನು ಬೆಳಗ್ಗೆ ಕೆಲಸಗಳೆಲ್ಲ ನನಗೆ ಮುಗಿಬೇಕಲ್ಲ, ಹಾಗಾಗಿ ಸಾಂಬಾರು ಕೂಡ ಒಗ್ಗರಣೆ ಮಾಡ್ತಾಯಿದೆ. ಒಂದ್ಸತಿ ಅಡುಗೆ ಮಾಡಿಬಿಟ್ರೆ ಅಡುಗೆ ಟಿಫನ್ ಎಲ್ಲ ಮುಗಿಸ್ಕೊಂಬಿಟ್ರೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೋದು ಅನ್ನೋದು ನನ್ನ ಐಡಿಯಾ. ಹಾಗಾಗಿ ಬೆಳಗ್ಗೆನೇ ಅಡುಗೆನೂ ಮಾಡಿಬಿಡ್ತೀನಿ. ಸಾಂಬಾರು ಇಲ್ಲಿ ಒಗ್ಗರಣೆ ಮಾಡಿಬಿಟ್ಟು ಒಂದು ಕಡೆ ಕುದಿಯೋದಕ್ಕೆ ಅಂತ ಬಿಟ್ಬಿಟ್ಟೆ. ಅದು ಚೆನ್ನಾಗಿ ಕುದಿಬೇಕು, ಯಾಕಂದರೆ ಕುಕ್ಕರಲ್ಲಿ ಏನು ಕೂಗಿಸಿರಲ್ಲಲ್ವ, ಕಾಯಿ ಮತ್ತು ಕಡಲೆ ಸಾಂಬಾರು ಪುಡಿ ಇದೆಲ್ಲ ಸ್ಮೆಲ್ಲು ಹೋಗಬೇಕಲ್ಲ, ಹಾಗಾಗಿ ಅಂದರೆ ಹಸಿ ವಾಸನೆ ಹೋಗಬೇಕಲ್ಲ, ಹಾಗಾಗಿ ಕುದಿಯೋದಕ್ಕೆ ಅಂತ ಬಿಟ್ಬಿಟ್ಟೆ. ಇನ್ನೊಂದು ಕಡೆ ಬೀಟ್ರೋಟ್ ಗೊಜ್ಜು ಮಾಡಿದ್ದೀನಿ ಸಣ್ಣ ಕಟ್ ಮಾಡಿಬಿಟ್ಟು. ಇದಕ್ಕೂ ಅಷ್ಟೇ, ಒಂಚೂರು ಈರುಳ್ಳಿ, ಒಂದು 1/2 ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಒಂದು, ಕೊತ್ತಂಬರಿ ಸೊಪ್ಪು, ಒಂಚೂರು ಶುಂಠಿ, ಉರುಗಡಲೆ ಇಷ್ಟನ್ನು ಹಾಕಿ ರುಬ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ, 1/4 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಈರುಳ್ಳಿ ಒಗ್ಗರಣೆ ಮಾಡಿ ಬೀಟ್ರೋಟ್ನ ಸಣ್ಣ ಕಟ್ ಮಾಡಿರೋ ಬೀಟ್ರೋಟ್ನ ಎಣ್ಣೆಗೆ ಹಾಕಿ ಅದು ಫ್ರೈ ಆಗ್ತಿದೆ ಅಂದಾಗ ರುಬ್ಬಿರೋ ಮಸಾಲ ಹಾಕಿ ಒಂದು 2 ವಿಷಿಲ್ ಬರ್ಸಿದ್ದೀನಿ. ವಿಷಿಲ್ ಎಲ್ಲ ತಣ್ಣಗಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೇಮ್ ಮಟನ್ ಸಾರು ಥರನೇ ಇರೋ ಬೀಟ್ರೋಟ್ ಗೊಜ್ಜು ರೆಡಿ ಆಯಿತು. ಇನ್ನು ಸೊಪ್ಪುಗಳೆಲ್ಲ ಬಿಡಿಸಿಟ್ಕೋಬೇಕಲ್ಲ, ಹಾಗಾಗಿ
ಬರೀ ಸೊಪ್ಪುಗಳನ್ನೆಲ್ಲ ಬಿಡಿಸಿ ಅದರ ಜಾಗಕ್ಕೆ ಸೇರಿಸ್ತಾ ಇದ್ದೀನಿ. ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕಿಟ್ಬಿಟ್ರೆ, ನೀವು ಕವರ್ ಹಾಕಿಡೋದಕ್ಕಿಂತ ಟಿಶ್ಯೂ ಪೇಪರ್ ಹಾಕಿಟ್ರೆ ಸ್ವಲ್ಪ ಬಾಳಿಕೆ ಚೆನ್ನಾಗಿ ಬರುತ್ತೆ. ಮತ್ತು ಆ ಟಿಶ್ಯೂ ಪೇಪರ್ನ ನೀವು ಏನು ಮಾಡ್ಬೋದು ಅಂದರೆ, ಸೊಪ್ಪು ಖಾಲಿ ಆದ್ಮೇಲೆ ಟಿಶ್ಯೂ ಪೇಪರ್ನ ನೀವು ಕಿಚನ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಏನು ವೇಸ್ಟ್ ಆಗಲ್ಲ. ನೀವು ಆ ಟಿಶ್ಯೂ ಪೇಪರ್ ಎತ್ಬಿಟ್ಟು ಮತ್ತು ಸ್ಟೌವ್ ಒರೆಸೋದು ಅಥವಾ ಸೆಲ್ಫ್ಗಳೇನಾದ್ರು ಒರೆಸ್ಕೊಳ್ಳೋಕ್ಕೆ, ಅಡುಗೆ ಮನೇಲಿ ಏನಾದ್ರು ಕ್ಲೀನಿಂಗ್ ಕೆಲಸ ಇರುತ್ತಲ್ಲ ಅವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ರೀಯೂಸ್ ಆಗುತ್ತೆ, ಹಾಗಾಗಿ ಟಿಶ್ಯೂ ಪೇಪರ್ ಯೂಸ್ ಮಾಡಿಕೊಂಡ್ರೆ ತುಂಬ ಬಾಳಿಕೆನೂ ಬರುತ್ತೆ. ಇನ್ನು ಈ ಕಡೆ ನೋಡಿ, ಫುಲ್ ಮಾಡಿದ್ದೆ ಸಾಂಬಾರು, ಅದು ಕುದ್ದು ಕುದ್ದು ಸ್ವಲ್ಪ ಕಡಿಮೆ ಆಗಿದೆ. ಅಷ್ಟು ಬೇಯಿಸಬೇಕು, ಚೆನ್ನಾಗಿ ಬೆಂದಿದೆ ಅದು ಘಮ್ಮ ಅಂತ ಇದೆ ಅಂದಾಗ ಅದಕ್ಕೆ ಮೀನು ಹಾಕೋದು. ಮೀನು ಹಾಕ್ಬಿಟ್ಟು ಒಂದು ಕುದಿ ಬಂದರೆ ಸಾಕು, ಏನು ಜಾಸ್ತಿ ಬೇಯಿಸೋದೇನು ಬೇಡ. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಟ್ರೆ ಮೀನೆಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ. ಮತ್ತು ಇದನ್ನು ಎತ್ಕೊಂಡು ಶುಂಠಿ ಅಲ್ಲ ಮೆಣಸು, ಕಾಳು ಮೆಣಸು, ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಒಗ್ಗರಣೆಯನ್ನು ಕೂಡ ಮಾಡ್ತಾರೆ ಮೀನನ್ನ ಎತ್ಕೊಂಡು. ಆದರೆ ನಾನೇನು ಆ ಥರ ಮಾಡಲ್ಲ, ನಾನು ಸಾಂಬಾರು ಒಳಗಡೆನೇ ಬಿಟ್ಬಿಡ್ತೀನಿ, ನಮ್ಗೆ ಇದೇ ಥರ ಇಷ್ಟ ಆಗುತ್ತೆ. ಸೊ ಇಲ್ಲಿಗೆ ಸಾಂಬಾರು ಕೂಡ ರೆಡಿ ಆಯಿತು. ಇನ್ನೊಂದು ಕಡೆ ಬೀಟ್ರೂಟ್ ಗೊಜ್ಜು, ಅದು ಕೂಡ ರೆಡಿ ಆಯಿತು. ಟಿಫನ್ಗೆ ರೊಟ್ಟಿ ಮಾಡ್ತಿದ್ದೆ, ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಬೀಟ್ರೂಟ್ ಅಂತೂ. ಇವತ್ತು ನಾನು ರೊಟ್ಟಿ ಮಾಡ್ತಿದ್ದೆ, ರೊಟ್ಟಿ ಜೊತೆಗೋಷ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಘಮ್ ಅಂತ ಇತ್ತು ಅಂದರೆ ಅದು ರುಬ್ಬಿ ಹಾಕಿದ್ದಲ್ಲ, ಹಾಗಾಗಿ ಅದು ನಾನ್ ವೆಜ್ ಮಾಡಿದ್ದೀವನೋ ಆ ಥರ ಗ್ರೇವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇಲ್ಲಿ ರೊಟ್ಟಿ ಹಾಕ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ. ಫಸ್ಟ್ ರೊಟ್ಟಿ ಯಾವಾಗಲೂ ಸಾಮಾನ್ಯವಾಗಿ ಕೊಡೋದು, ಯಾಕೆಂದರೆ ಅವನು ಸಾಫ್ಟಾಗಿ ಕೇಳ್ತಾನೆ, ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕರುಮ್ ಅಂತ ತಿನ್ನಲ್ಲ ಅವನು, ಯಾಕೆ ಅವನೊಬ್ಬನಿಗೆ ತುಂಬ ಸಾಫ್ಟಾಗಿ ಮಾಡಬೇಕು. ಫಸ್ಟ್ ರೊಟ್ಟಿ ಯಾವಾಗಲೂ ಸಾಫ್ಟಾಗೇ ಬರುತ್ತೆ, ಅದಕ್ಕೆ ಅವನಿಗೆ ಫಸ್ಟ್ ರೊಟ್ಟಿ ಅವನು ಕೊಟ್ಬಿಡ್ತೀವಿ. ಅದಾದಮೇಲೆ ನಾವು ತಿನ್ನೋದು. ಅಲ್ಲಿ ಬಂದು ಕೂಡ ರೆಡಿಯಾಗಿ ಅವರು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಅವ್ರು ಮಾಡ್ಕೊತಾರೆ. ಸಾಮಾನ್ಯವಾಗಿ ಸ್ನಾನ ಮಾಡಿಸ್ಬಿಡ್ತಾರೆ ಬೆಳಗ್ಗೆನೆ. ಅವನು ಟ್ಯಾಕೊಂಡಿಂದ ಬಂದಿರ್ತಾನಲ್ಲ, ಫುಲ್ಲು ಸ್ವೆಟ್ ಆಗಿಬಿಟ್ಟಿರ್ತಾನೆ. ಸೊ ಹಂಗಾಗಿ ಬಂದ ತಕ್ಷಣ ಫಸ್ಟಿಗೆ ಅವ್ನಿಗೆ ಹಾಲು ಕೊಟ್ಬಿಟ್ಟು ಸ್ನಾನ ಮಾಡಿಸ್ಬಿಡ್ತಾರೆ. ಆಮೇಲೆ ಅವ್ರು ಸ್ನಾನ ಮಾಡಿ ಪೂಜೆ ಮಾಡೋಷ್ಟು ನಾನು ಟಿಫನ್ ಕೆಲಸ, ಅಡುಗೆ ಕೆಲಸ ಮಾಡಿಬಿಡ್ತೀನಿ. ಸೊ ಇದು ನಮ್ಮ ರೊಟೀನ್ ಫ್ಯಾಮಿಲಿ, ಬೆಳಗ್ಗೆ ಹೊತ್ತು ಹಿಂಗೆ ಇರುತ್ತೆ, ಪ್ರತಿದಿನ ಇದೇ ಥರ ಇರುತ್ತೆ, ನೋ ಚೇಂಜಸ್. ರಜೆ ಇರೋ ದಿನ ಮಾತ್ರ ಸ್ವಲ್ಪ ಚೇಂಜ್, ಲೇಟಾಗಿ ಎದ್ದೊಡ್ಬೋದು, ಇಲ್ಲ ಟಿಫನ್ ಮಾಡಿದೆ ಆಚೆ ತಿನ್ಕೊಳ್ಳೋಣ ಅನ್ಕೋಬೋದು. ಬಟ್ ಕೆಲಸಕ್ಕೆ ಹೋಗೋ ದಿನ ಇದೇ ಥರ ಇರುತ್ತೆ. ಇನ್ನು ಸಾಮಾನ್ಯ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಇದೇ ಥರ ಇರುತ್ತೆ, ಏನು ಚೇಂಜಸ್ ಇರೋಲ್ಲ. ಅವ್ನಿಗೆ ಎಕ್ಸ್ಟ್ರಾ ಅಂದರೆ ಅವ್ನಿಗೊಂದು ಬಾಕ್ಸ್ ರೆಡಿ ಮಾಡ್ತೀನಿ ಅಷ್ಟೇ, ಬಟ್ ಇದೇ ಥರ ಇರುತ್ತೆ. ಇನ್ನು ರೊಟ್ಟಿ ಎಲ್ಲ ಹಾಕ್ಕೊಂಡು ಹಸ್ಬೆಂಡ್ಗೂ ಹಾಕ್ಕೊಟ್ಬಿಟ್ಟು ನಾನು ರೊಟ್ಟಿ ಮಾಡಿಕೊಂಡು ಸಾಮಾನ್ಯ ಕೊಟ್ಟು ನಾನು ಮಾಡ್ಕೊಂಡು ತಿಂದು ಅದಾದಮೇಲೆ ಮನೆ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೋಬೇಕು. ಮನೆ ಕ್ಲೀನಿಂಗ್ ಕೆಲಸ ಅಂದರೆ ಬೆಳಗ್ಗೆನ ಕಸ ಗುಡಿಸಿ ಮನೆ ಒರೆಸಿ ಕೊಟ್ಬಿಟ್ಟಿರ್ತೀನಿ, ಪೂಜೆ ಮಾಡಿರ್ತಾರೆ. ಅದಾದಮೇಲೆ ಏನು ಅಂದರೆ, ಈ ಅಡುಗೆ ಎಲ್ಲ ಮಾಡಿರ್ತೀನಲ್ಲ, ಇದು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಷ್ಟೇ. ಮತ್ತು ಸ್ವಲ್ಪ ಜನಕ್ಕೆ ಅನಿಸ್ತಾ ಇರುತ್ತೆ ಇವರೇನು ಪೂಜೆ ಮಾಡ್ತೀವಿ ಅಂತಾರೆ, ಬೆಳಬೆಳಗ್ಗೆ ಮಟನ್ ಮಾಡ್ತಾರೆ, ಬೆಳಬೆಳಗ್ಗೆ ಮೀನು ಮಾಡ್ತಾರೆ ಅಂತ. ನಾವು ಸೋಮವಾರ ಗುರುವಾರ ಮಾತ್ರ ತಿನ್ನಲ್ಲ, ಅವೆರಡು ದಿನ ನಾವು ಮನೆಯಲ್ಲಿ ಮಾಡೋದಿಲ್ಲ, ನಾವು ಹೊರಗಡೆನೂ ತಿನ್ನಲ್ಲ ಎರಡು ದಿನ. ಅದು ಬಿಟ್ಟು ಉಳ್ದಿದ್ದು ಎಲ್ಲ ದಿನವೂ ನಾನ್ ವೆಜ್ ತಿಂತೀವಿ. ಸೊ ನಾವೆಲ್ಲ ದಿನ ಮನೆಯಲ್ಲೂ ಕಡ್ಡಿ ಹಸ್ತೀವಿ. ಪೂಜೆ ಅಂದರೆ ಎಲ್ಲ ದಿನವೂ ಹೂವು ಹಾಕೋದು ಅಥವಾ ದೇವ್ರ ಸಂಬಂಧ ತೊಳೆದು ಆ ಥರ ಮಾಡಲ್ಲ, ಬಟ್ ಪ್ರತಿದಿನ ಕೈ ಮುಗಿಯೋದು, ಪ್ರತಿದಿನ ದೇವ್ರ ಪೂಜೆ ಮಾಡೋದು ಮಾಡೇ ಮಾಡ್ತೀವಿ. ನಾವು ನಾನ್ ವೆಜ್ ತಿಂದಾಗ ತಿಂದುಬಿಟ್ಟು ದೇವ್ರ ಮನೆ ಬಾಗಿಲು ತೆಗೆಯಲ್ಲ, ದೇವ್ರ ಮನೆಯಲ್ಲೇನೂ ಮುಟ್ಟಲ್ಲ. ಬಟ್ ಇದು ಬೆಳಗ್ಗೆನೇ ಹಸ್ಬೆಂಡ್ ಸ್ನಾನ ಮಾಡಿ ಪೂಜೆ ಮಾಡೋದು, ಹಾಗಾಗಿ ನಮಗದು ಆವಾಗಲಿಂದ ಹಾಗೆ ರೂಢಿ ನಮಗೆ. ಸೊ ನಮಗೆ ಅಷ್ಟೊಂದೇನು ವ್ಯತ್ಯಾಸ ಅಂತ ಅನಿಸಲ್ಲ. ಸೊ ಇಲ್ಲಿ ಇವಾಗ ಟಿಫನ್ ರೆಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಬೀಟ್ರೂಟ್ ಗೊಜ್ಜಂತೂ. ಅದು ಇನ್ನು ತಿಂದಾದ್ಮೇಲೆ ಇನ್ನೇನು ಕೆಲಸ ಇರುತ್ತೆ, ಎಲ್ಲ ಅಲ್ಲಲ್ಲಲ್ಲೇ ಬಿದ್ದಿರುತ್ತೆ. ಈ ರೊಟ್ಟಿ ಚಪಾತಿ ಮಾಡಿರ್ತೀವಿ ಅಂದರೆ ಅವಾಗ ಸ್ವಲ್ಪ ಕಿಚನ್ ಬೇರೆ ದಿನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಗಲೀಜಾಗುತ್ತೆ. ಸೊ ಈಗ ಅದನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬರ್ಬೇಕು. ಸ್ವಲ್ಪ ಗೊಜ್ಜಿತ್ತು, ಅದನ್ನು ಎತ್ತಿಟ್ಬಿಟ್ಟು, ಅದೇ ಅಲ್ವಾ ನಮ್ಮ ಕೆಲಸ, ಉಳಿದಿರೋದು ಬಳ್ದಿರೋದೆಲ್ಲ ಎತ್ತಿಟ್ಕೋಬೇಕು. ಎಲ್ಲನೂ ತೊಗೊಂಡೋಗಿ ಸಿಂಕಗಂತೂ ಹಾಕಲ್ಲ ನಾವು, ಸ್ವಲ್ಪ ಏನು ಇಷ್ಟೇ ಉಳಿಲಿ ಅದನ್ನು ಎತ್ತಿಟ್ಟಿರ್ತೀವಿ. ಅದು ನಾವು ತಿಂತೀವೋ ಇಲ್ವೋ, ಒಟ್ಟು ಎತ್ತಿಡೋದಂತೂ ಎತ್ತಿಡ್ತೀವಿ. ಮತ್ತೆ ತೊಗೊಂಡೋಗಿ ಸಿಂಕಗೆ ಹಾಕ್ತೀವೋ ಇಲ್ವೋ, ಮತ್ತೆ ಸಂಜೆಗೆ ಬಿಸಾಕ್ತೀವೋ ಏನೋ, ಒಟ್ಟು ಅಂತ ಅವಾಗಂತೂ ಎತ್ತಿಡ್ತೀವಿ. ಸೊ ಅದೆಲ್ಲ ಎತ್ತಿಟ್ಟು ಇನ್ನೊಂದು ಸತಿ ಕಿಚನೆಲ್ಲ ಸೆಲ್ಫ್ ಎಲ್ಲ ಒರೆಸ್ಕೊಂಡು ಇನ್ನು ಪಾತ್ರೆಗಳು ಒಂದು ರಾಶಿ ಬಿದ್ದಿರುತ್ತೆ. ಬೆಳಗ್ಗೆ ಅಡುಗೆ ಮಾಡಿರ್ತೀನಿ, ಟಿಫನ್ ಮಾಡಿರ್ತೀನಿ ಅಂದರೆ ಪಾತ್ರೆ ಆಗದೆ ಇರುತ್ತಾ. ಸೊ ಪಾತ್ರೆ ಅಂತೂ ನಾನು ಮಧ್ಯ ಮಧ್ಯದಲ್ಲಿ ಏನು ಪಾತ್ರೆ ತೊಳೆಯೋಕೆ ಹೋಗೋದೇ ಇಲ್ಲ, ನನಗೇನು ಅದು ಅಭ್ಯಾಸನೇ ಇಲ್ಲ. ನನಗೇನು ಅಂದರೆ ಪೂರ್ತಿ ಅಡುಗೆ ಆಗಿ ಎಲ್ಲ ಆದಮೇಲೆ ಒಂದು ಕಡೆಯಿಂದ ಪಾತ್ರೆ ತೊಳೆಯೋದು, ಅಂದರೆ ಮಧ್ಯ ಮಧ್ಯದಲ್ಲಿ ಹೋಗಿ ತೊಳ್ಕೊಂಡು ಅದು ಆ ಥರ ಮಾಡಲ್ಲ. ಹಾಗಾಗಿ ಎಲ್ಲ ಕೆಲಸ ಆದಮೇಲೆ ಪಾತ್ರೆ ತೊಳೆದ್ಬಿಟ್ಟು ನಾನು ಫ್ರೆಶ್ ಆಗೋಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಕೆಲಸ ಆದಮೇಲೆ ನಾನು ಪಾತ್ರೆ ತೊಳೆದು ಅದಾದಮೇಲೆ ನಾನು ಫ್ರೆಶ್ ಆಗಿ ಹಿಂಗಿರು ಸಮನಿಗೆ ಸ್ನಾನ ಮಾಡಿಸಿರ್ತಾರೆ ಬೆಳಗ್ಗೆನೇ. ಸೊ ಅವ್ನ ಕೆಲಸ ನನಗೇನೂ ಇರಲ್ಲ, ಅವ್ನ ಕೆಲಸ ಬೆಳಗ್ಗೆನೇ ಮುಗ್ದೋಗಿರುತ್ತೆ, ಅದಾದಮೇಲೆ ಫುಲ್ಲು ಫ್ರೀ. ಸೊ ನಾನು ಫ್ರೆಶ್ ಆಗಿಬಿಟ್ರೆ ಅಲ್ಲಿಗೆ ಮುಗಿಯುತ್ತೆ, ನಾನು ಆಫೀಸ್ ಕೆಲಸ ಕೂತ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತೇಳಿ ಮಾಡಿಬಿಟ್ಟು ಅದಾದಮೇಲೆ ಸಮನಿಗೆ ಗ್ರೇಪ್ಸ್ ಕೊಡೋಣ ಅಂತ ಉಪ್ಪು ನೀರಲ್ಲಿ ನೆನೆಸಿಟ್ಬಿಡ್ತೀನಿ. ಅದೊಂದು 10 ನಿಮಿಷ ನೆನೆಸಿಟ್ರೆ ತೊಳೆದ್ಬಿಟ್ಟು ಅದಾದಮೇಲೆ ಸಮನಿಗೆ ಹಾಕ್ಕೊಡೋಕೆ ಸರಿ ಹೋಗುತ್ತೆ ಅಂತ. ಕಪ್ ದ್ರಾಕ್ಷಿ ಇತ್ತು, ಸ್ವಲ್ಪನೇ ಇತ್ತು, ಅದ್ರ ಜೊತೆಗೆ ಇವತ್ತು ಫ್ರೆಶ್ ಆಗಿ ತಂದಿದ್ದ ದ್ರಾಕ್ಷಿ ಕೂಡ ಕೊಟ್ಟಿದ್ದೀವಿ. ನಾವು ಹೆಂಗೆ ಕೊಡ್ತಾ ಇದ್ದೀನಿ, ನಾವು ಹೆಂಗೆ ಅಂದರೆ ಈ ಸೀಸನಲ್ ಫ್ರೂಟ್ನೇ ಜಾಸ್ತಿ ಯೂಸ್ ಮಾಡೋದು. ಅಂದರೆ ಈ ಆ್ಯಪಲ್ ಸಿಗೋ ಕಾಲದಲ್ಲಿ ಜಾಸ್ತಿ ಆ್ಯಪಲ್ ಯೂಸ್ ಮಾಡ್ತೀನಿ. ಸಾಮಾನ್ಯ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಜಾಸ್ತಿ ಆ್ಯಪಲ್ ತರ್ದು ಕೊಟ್ಟು ಕಳಿಸ್ತೀನಿ ಬಾಕ್ಸ್ಗೆ. ಕರ್ಬೂಜ ಸಿಗೋ ಟೈಮ್ನಲ್ಲಿ ಕರ್ಬೂಜ ಯೂಸ್ ಮಾಡ್ತೀವಿ, ದಾಳಿಂಬೆ ಸಿಗೋ ಟೈಮ್ನಲ್ಲಿ ದಾಳಿಂಬೆ ಯೂಸ್ ಮಾಡ್ತೀವಿ.
ಕಲಂಗಡಿ ಸಿಗೋ ಟೈಮ್ನಲ್ಲಿ ಕಲಂಗಡಿ ಯೂಸ್ ಮಾಡ್ತೀವಿ. ಆ ಥರ ಒಂದೇ ಫ್ರೂಟು ಇದೇ ತಿನ್ನೋದು ನಾವು ಇದು ತಿನ್ನಲ್ಲ ಅನ್ನೋ ಥರ ಏನಿಲ್ಲ, ನಾವೆಲ್ಲ ಫ್ರೂಟ್ಸ್ನೂ ತಿಂತೀವಿ ಆ್ಯಂಡ್ ಎಲ್ಲ ತರಕಾರಿನೂ ತಿಂತೀವಿ. ಸೊ ನಮ್ಗೆ ಅಡ್ಜಸ್ಟ್ ಆಗೋಲ್ಲ, ನಾನೇ ಸ್ವಲ್ಪ ಅದ್ರಲ್ಲಿ ಕಮ್ಮಿ ಒಂದೊಂದು ತಿನ್ನಲ್ಲ ಒಂದೊಂದು ತಿಂತೀನಿ ಅಂತ. ಬಟ್ ಸಾಮಾನ್ಯನೂ ಹಸ್ಬೆಂಡ್ ಇಬ್ಬರು ಆ ಥರ ಏನಲ್ಲ, ಅವರೆಲ್ಲ ಫ್ರೂಟ್ಸ್ನೂ ತಿಂತಾರೆ. ಸೊ ಇದು ನಮ್ಮ ಬೆಳಗಿನ ರೊಟೀನ್ ಫ್ಯಾಮಿಲಿ. ಎಸ್ ಫ್ಯಾಮಿಲಿ, ಸೊ ವ್ಲಾಗ್ನ ಎಂಡ್ ಮಾಡೋಣ ಅಂತ, ನೈಟ್ ಟೈಮ್ ಆಲ್ರೆಡಿ 10:30, ಸೊ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಹಾಗೆ ಸ್ವಲ್ಪ ಅಪ್ಡೇಟ್ ಕೊಡೋದಿತ್ತು. ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಜನ ಮೆಸೇಜ್ ಮಾಡ್ತೀರಿ, ಈಗ ಮಿನಿ ವ್ಲಾಗ್ ಅಂತ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದು 3 ಜನ ಕಮೆಂಟ್ ಮಾಡಿದ್ದೀರ, ಸಮನ್ಯನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಸಮನ್ಯೂನ ಏನು ಮಾಡ್ತೀರಾ ನೀವು ಕೆಲಸ ಮಾಡ್ಬೇಕಾದ್ರೆ ವ್ಲಾಗ್ ಮಾಡ್ಬೇಕಾದ್ರೆ ಅಂತ. ಸಮನ್ಯೂನ್ ಅಂದರೆ ತುಂಬ ಚಿಕ್ಕವನಲ್ಲ, ಅವ್ನು ಆಲ್ರೆಡಿ 2ನೇ ಕ್ಲಾಸು, ಅಂದರೆ ತುಂಬ ದೊಡ್ಡವನು ಅಲ್ಲ, ಹಂಗಂತ ಅವ್ನ ಕೆಲಸ ಅವ್ನು ಮಾಡ್ಕೊಳೋಷ್ಟು ದೊಡ್ಡವನು ಅಲ್ಲ, ಅಂತೂ ತೀರ ಪುಟಾಣಿ ಪಾಪನೂ ಅಲ್ಲ. ಸೊ ಹಾಗಾಗಿ ಅವ್ನ ಕೆಲಸ ಏನೇನಿದೆ ಅವ್ನು ನೀರು ಕುಡಿಬೇಕು ಅನ್ಸೋರು ಅವ್ನು ತೊಗೊಂಡು ಕುಡಿತಾನೆ, ಆ ಥರದ್ದೆಲ್ಲ ಮಾಡ್ತಾನೆ. ನಾನು ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಅವನ್ನೆಲ್ಲೂ ಬಿಡಲ್ಲ, ನಾವೆಲ್ಲೂ ಬಿಡೋಕ್ಕೆ ರೆಡಿನೂ ಇಲ್ಲ, ಅವನೆಲ್ಲೂ ಬಿಡಲ್ಲ, ನಾವು ಮನೇಲೇ ಇರ್ತಾನೆ ನಮ್ಮ ಜೊತೆನೇ ಇರ್ತಾನೆ. ಆ್ಯಂಡ್ ಇನ್ನು ಕೆಲಸ ಮಾಡೋ ಟೈಮ್ನಲ್ಲಿ ಅಥವಾ ವ್ಲಾಗ್ ಮಾಡೋ ಟೈಮ್ನಲ್ಲಿ ಅವ್ನು ಡಿಸ್ಟರ್ಬ್ ಅಂತೂ ಮಾಡಲ್ಲ, ಯಾಕೆಂದರೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಕಿಡ್ ಅಂತಾರಲ್ಲ ಆ ಥರ. ಅವನು ಏನಂದರೆ ಈಗ ನಾನು ತುಂಬ ಲೇಟ್ ನೈಟ್ ಎಲ್ಲ ಕೆಲಸ ಮಾಡಿಬಿಟ್ಟು ಬೆಳಗ್ಗೆ ಟೈಮು ಅವನು ಹೇಳ್ತಾನೆ ನಮಗೆ ಮಲ್ಕೊ ಮಾಸಪೋತು ಅಂತ. ಆ ಥರ ಅವನು ಡಿಸ್ಟರ್ಬು ಮಾಡಲ್ಲ, ರೂಮ್ ಡೋರ್ ಹಾಕೊಂಡು ಅವ್ನು ಪಡ್ಕೊಂಡು ಟಿ ವಿ ನೋಡ್ತಾನೆ, ಇಲ್ಲ ಬ್ಲಾಕ್ಸ್ಗಳಿದೆ ಒಂದು ಲಾರಿ ಜೆ ಸಿ ಬಿ ಅವು ಇರ್ತಾವಲ್ಲ ಅದೆಲ್ಲ ತೊಗೊಂಡು ಆಟಾಡ್ತಾನೆ. ಸೊ ಹಾಗಾಗಿ ಅವ್ನು ಡಿಸ್ಟರ್ಬ್ ಮಾಡಲ್ಲ, ಡಿಸ್ಟರ್ಬು ಮಾಡಲ್ಲ, ಮತ್ತು ತುಂಬ ಅರ್ಥನೂ ಮಾಡ್ಕೊತಾನೆ. ಆಟ ಮಾಡೋ ವಿಷಯದಲ್ಲಿ ಮಾಡ್ತಾನೆ, ಅದೆಲ್ಲ ಮಕ್ಕಳು ಮಾಡೋದೇನೆ ಅಲ್ವಾ, ಆಟ ಮಾಡೋ ವಿಷಯದಲ್ಲಿ ಮಾಡೇ ಮಾಡ್ತಾನೆ, ಬಟ್ ತುಂಬ ಅರ್ಥ ಮಾಡ್ಕೊತಾನೆ. ಹಾಗಾಗಿ ನನಗೇನು ಕಷ್ಟ ಅಂತ ಅನಿಸಲ್ಲ, ಅವನು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡೋ ಥರ ಏನಿಲ್ಲ, ಅವ್ನು ಪಾಡ್ಕೊಂಡು ಇರ್ತಾನೆ. ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಬೆಳಿಗ್ಗೆ ರೆಡಿ ಮಾಡಿ ಕಳಿಸ್ಬಿಟ್ರೆ ಬರೋದೆ 3:30 ಅವನು, ಬಂದಮೇಲೆ ಮತ್ತೆ ಓದಿಸೋದು ಅದೇ ಹಂಗೆ ಇರುತ್ತೆ. ಇವಾಗ ಸ್ವಲ್ಪ ರಜಾ ಇರೋದ್ರಿಂದ ಅವನು ಸ್ವಲ್ಪ ಬೇಜಾರಾಗೋದು ಆ ಥರ ಇರುತ್ತೆ ಅವ್ನು, ಮಧ್ಯದಲ್ಲಿ ಬೋರ್ ಹೊಡಿತಾ ಇರುತ್ತೆ, ಟಿ ವಿ ಎಷ್ಟೊತ್ತು ಅಂತ ನೋಡ್ತಾನೆ ಎಷ್ಟೊತ್ತು ಅಂತ ಆಟಾಡ್ತಾನೆ, ಸ್ವಲ್ಪ ಬೋರ್ ಹೊಡಿಯುತ್ತೆ. ನೋಡಿ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮತ್ತೆ ಅವ್ನು ಡೈಲಿ ರೊಟೀನ್ ಶುರು ಆಗುತ್ತೆ. ಸೊ ಹೀಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಏನಾದರೂ ಸರಿ ಮಾಡಿ ಮಾಡ್ತೀವಿ, ಅದರಲ್ಲೇನು ಅಂತ ವಿಶೇಷ ಏನಿಲ್ಲ. ಅದನ್ನು ಹೆಂಗೆ ಮಾಡೋದು, ಇದನ್ನು ಹಿಂಗೆ ಮಾಡೋದು ಅಂತ ನಾವು ಡಿಸೈಡ್ ಮಾಡಿದ್ರೆ ಇಂಥದ್ದೊಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾವು ಅದನ್ನೆಲ್ಲ ಎಲ್ಲ ಕೆಲಸನೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋ ಧೈರ್ಯ ಇದ್ದರೆ ಮಾತ್ರ ಶುರು ಮಾಡೋದಲ್ವಾ. ಸೊ ಹಾಗೆ ಇದಿಷ್ಟೇ. ಸೊ ಅವ್ನು ನೋಡ್ಕೊಂಡು ನನಗೆ ಇದನ್ನು ಏನು ಕಷ್ಟ ಅಂತ ಯಾವತ್ತೂ ಅನಿಸಿಲ್ಲ. ಸೊ ಇಷ್ಟೇ ಫ್ಯಾಮಿಲಿ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಸ್ವಲ್ಪ ನಾವು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತು ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ. ಒನ್ ಸೆಕೆಂಡ್, ಥ್ಯಾಂಕ್ ಯು ಆಲ್.